सरकार आदेश होटल रेस्टोरेंट कड़े ओपन सो नगर बहुत होटल ओपन आगदू कूड़ा जनर होटल रीति बिको अवंत वातावरण सृष्टिया सो ना बेगे वेज होटल यीति वातावरण इतना अोरस्ता हमी सो नानी नगर केंद्र भाग मेजेस्टिक वेज नॉन वेज होटल ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಸೋ ನೀವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು ಸೋ ನಾನ್ ವೆಜ್ ಹೋಟಲ್ ಅಂದ್ರೆ ಸಾಕು ಜನ ಕಿಕ್ಕಿರದು ಬರ್ತಾ ಇದ್ರು ನಿಲ್ಲಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅನ್ನು ವೇಟಿಂಗ್ ಮಾಡುವಂತ ಪರಿಸ್ಥಿತಿ ಇರ್ತಿತ್ತು ಆದ್ರೆ ಈಗ ಜನರೇ ಬರ್ತಾ ಇಲ್ಲ ಸೋ ಇದರಿಂದ ಮಾಲೀಕರು ಕೂಡ ಒಂದು ಕಡೆ ಕಂಗಾಲಾಗಿದ್ದಾರೆ ಸೋ ಎಷ್ಟೇ ನಾವು ಮುಂಜಾಗ್ರತ ಕ್ರಮಗಳನ್ನು ಕೈಗೊಂಡ್ರೂ ಕೂಡ ಜನ ಇನ್ನೂ ಭಯಪಡ್ತಿದ್ದಾರೆ ಸೋ ಕೋವಿಡ್ 19 ಅನ್ನುವಂತದ್ದು ಎಲ್ಲಿ ಹರಡುತ್ತೋ ಅನ್ನುವಂತ ಭಯ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಂಡಿದೆ ಸೋ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಿದೀವಿ ಇಷ್ಟು ದಿನ ಈ ಒಂದು ಟೇಬಲ್ ನಲ್ಲಿ 4 ಸೀಟಿಂಗ್ ಅರೇಂಜ್ಮೆಂಟ್ ಅನ್ನು ಮಾಡಲಾಗ್ತಿತ್ತು ಆದ್ರೆ ಈಗ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಆದರೂ ಕೂಡ ಜನ ಬರ್ತಿಲ್ಲ ಸೋ ಎಂದಿನಂತೆ ಬಾಳೆಹಣ್ಣಲ್ಲಿ ಇಲ್ಲಿ ಊಟವನ್ನ ಸರ್ವ್ ಮಾಡಲಾಗುತ್ತೆ ನಾನ್ ವೆಜ್ ಅನ್ನು ಆದರೂ ಕೂಡ ಕೇವಲ ಒಂದು 10 ರಿಂದ 20% ರಷ್ಟು ಗ್ರಾಹಕರು ಮಾತ್ರ ಬರ್ತಿದ್ದಾರೆ ಅಂತ ಹೇಳಿ ತಿಳಿಸಲಾಗ್ತಾ ಇದೆ ಸೋ ಇವತ್ತಿನ ಒಂದು ದೃಶ್ಯಗಳನ್ನು ನೋಡೋದಾದ್ರೆ ಕೇವಲ ಒಬ್ಬರು ಗ್ರಾಹಕರು ಇದ್ದಾರೆ ಸೋ ಇದರಿಂದ ಗ್ರಾಹಕರಿಗೂ ಕೂಡ ಹೋಟೆಲ್ ಅನ್ನು ಅಥವಾ ರೆಸ್ಟೋರೆಂಟ್ ಅನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಕಷ್ಟ ಎದುರಾಗಿದೆ ಸೋ ವರ್ಕರ್ಸ್ಗೆ ಪೇಮೆಂಟ್ ಇಶ್ಯೂ ಮಾಡೋದಾಗಿರಲಿ ಅಥವಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳೋದಾಗಿರಲಿ ಸೋ ರೆಂಟ್ ಅನ್ನು ಕೊಡೋದಾಗಿರಲಿ ಸೋ ಈಗ ಈ ರೀತಿ ಅನೇಕ ವಿಷಯಗಳಿರುತ್ತೆ ಸೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಈ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ ಸೋ ಅವರನ್ನು ಮಾತಾಡ್ಸೋಣ ಸರ್ ಹೇಳಿ ಸೋ ನಾನ್ ವೆಜ್ ಹೋಟೆಲ್ ಅಂದಿದ ತಕ್ಷಣ ಜನ ಯೂಶಲಿ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಿದ್ರು ಲಾಕ್ಡೌನ್ಗೂ ಮುಂಚೆ ಅಥವಾ ಈಗ ಹೇಗಿದೆ ಪರಿಸ್ಥಿತಿ ಅಂತ ಒಂದು 10-20% ಕಸ್ಟಮರ್ ಬರ್ತಾ ಇದ್ದಾರೆ 100% ಅಲ್ಲಿ ನಾನ್ ವೆಜ್ ಹೋಟೆಲ್ ನಲ್ಲಿ ಮೆನ್ಯೂನ ಏನಾದರೂ ಚೇಂಜ್ ಮಾಡಿದೀರಾ ಅಥವಾ ಇರೋ ಮೆನ್ಯೂನ ಕಮ್ಮಿ ಮಾಡಿದೀರಾ ಅಥವಾ ರೇಟ್ ಏನಾದರೂ ಕಮ್ಮಿ ಮಾಡಿ ರಿಯಾಯಿತಿ ದರದಲ್ಲಿ ಕೊಡೋದು ಏನಾದರೂ ನಡೀತಿದೆಯಾ ಅದು ಹೇಗೆ ಇದು ಮೊದಲಿಂದ ಈ ಹೋಟೆಲಲ್ಲಿ ತುಂಬ ರಿಯಾಯಿತಿ ದರದಲ್ಲಿ ಊಟ ಇರೋದ್ರಿಂದ ನಾವೇನು ಕಮ್ಮಿ ಮಾಡಿಲ್ಲ ಮೊದಲಿಂದ ಏನು ದರ ಇತ್ತೋ ಆ ದರದಲ್ಲೇ ಊಟ ಸೋ ಒಟ್ಟಾರೆ ವೆಜ್ ಹೋಟೆಲ್ಗಳು ಅಷ್ಟೇ ಅಲ್ಲ ಸೋ ನಾನ್ ವೆಜ್ ಹೋಟೆಲ್ಗಳಿಗೂ ಕೂಡ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಸೋ ಕೋವಿಡ್ 19 ಎಫೆಕ್ಟ್ ಇಡೀ ಹೋಟೆಲ್ನ ಬಿಸ್ನೆಸ್ಗೆ ಒಂದು ರೀತಿ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು ಸೋ ಈ ಹಿಂದೆ ಒಂದು ರೀತಿಯ ಲಾಭದಾಯಕ ಬಿಸ್ನೆಸ್ ಅಂತ ಹೇಳಿ ಕರೆಸ್ಕೊಂಡಿದ್ದಂತಹ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಈಗ ನಷ್ಟದಡಿ ಸಿಲುಕಿವೆ ಅಂತಂದರೆ ತಪ್ಪಾಗೋದಿಲ್ಲ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಸ್ವಾತಿ ಪುಲ್ಗಂಟಿ ಪವರ್ ಟಿವಿ ಬೆಂಗಳೂರು